ಮಧ್ಯದಲ್ಲಿ ಗುರು ಇರುವಂಥದ್ದು, ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಲೈಫಲ್ಲಿ, ಎಲ್ಲೋ ಒಂದು ಕಡೆ ಈ ಒಂದು ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷನ್ ಆಗುವಂಥದ್ದು ನೋಡಿ. ಲಗ್ನಾಧಿಪತಿ ಶನಿ ಲಗ್ನದಲ್ಲಿ ಇರುವಂಥದ್ದು, ಈ ವಾರದಲ್ಲಿ ವಕ್ರನಾಗಿದ್ದಾನೆ. ಸೊ ಯಾವುದೋ ಒಂದು ಕೆಲಸ ಮಾಡ್ತೀರಾ ಅದನ್ನು ಕಂಪ್ಲೀಟ್ ಮಾಡುತ್ತೆ, ನಿಮ್ಮ ಕೆಲ ಆಗೋದಿಲ್ಲ. ಗುರು ಕೂಡ ನಿಮ್ಮ ಲಗ್ನದಲ್ಲಿ ಇರುವಂಥದ್ದು ವಕ್ರನಾಗಿರುವಂಥದ್ದು. ಇಲ್ಲೊಂದು ಕಡೆ ದುಡ್ಡುಗಳು ಬರಬೇಕಾಯ್ತು, ಬರ್ತಾ ಇಲ್ಲ. ಯಾವೊಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ದುಡ್ಡು ವಾಪಸ್ ಬರ್ತಾ ಇಲ್ಲ, ಸ್ಟಕ್ ಆಗೋಗಿದೆ. ಸೊ ಈ ರೀತಿ ಒಂದು ಸಮಸ್ಯೆಗಳು ನೀವು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಅದು ಈ ವಾರದಲ್ಲಿ ಏನಾಗುತ್ತೆ ಅಂದರೆ, ಇಲ್ಲೋ ಒಂದು ಕಡೆ ನಿಮ್ಮ ಫ್ರೆಂಡ್ಗಳಿಂದನೂ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ಇಷ್ಟು ದಿವಸ ನಿಮಗೆ ಫ್ರೆಂಡು ನಿಮಗೆ ತೊಂದರೆ ಮಾಡ್ತಾ ಇರೋವಂಥವ್ರು ಅಥವಾ ನಿಮ್ಗೆ ಹೆಲ್ಪ್ ಮಾಡಬೇಕು ಅಂತ ಇರೋರು, ಖಂಡಿತ ಈ ವಾರದಲ್ಲಿ ನಿಮಗೆ ಒಂದು ಫ್ರೆಂಡ್ಸ್ಗಳು ನಿಮಗೆ ಹೆಲ್ಪ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದರೂ ಕೂಡ ನಿಮಗೆ ಪಂಚಮದಲ್ಲಿ ರಾಹು ಇರುವಂಥವ್ರು, ಇಲ್ಲೊಂದು ಕಡೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹುಷಾರಿ ಇರುವಂಥದ್ದು, ಜಾಗರೂಕರಾಗಿರುವಂಥದ್ದು ಅವಶ್ಯಕತೆ ಇದೆ. ಯಾಕಂದರೆ ಮಕ್ಕಳು ಮಿತಿ ಮೀರಿ ಮಾತಾಡೋವಂಥದ್ದು, ಮಿತಿ ಮೀರಿ ಓಡಾಡೋವಂಥದ್ದು, ಏನೋ ಒಂದು ತೊಂದರೆ ತಂದೆ ತಾಯಿಗೆ ತೊಂದರೆ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದಕ್ಕೆ ಕುಂಭರಾಶಿಯವರ ಮಕ್ಕಳಿಗೆ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅನುಕೂಲ ಮಾಡ್ಕೊಳ್ಳಿ. ಮನೆ ನೋಡಿ ಏನೋ ಸ್ವಲ್ಪ ಗಲಾಟೆ ಆಗಿ ಕ್ರಿಕೆಟ್ ಆಡ್ತಾ ಕಣ್ಣುಗೆಲ್ಲ ಏಟಾಗ್ಬಿಡಿದೆ ಒಬ್ರಿಗೆ, ಅದು ಒಂದು ದೊಡ್ಡ ಮಟ್ಟದಲ್ಲಿ ತೊಂದರೆ ಆಯಿತು. ಮತ್ತು ನಾವು ತಾಯಿ ತಮ್ಮ ಏನೋ ಸ್ವಲ್ಪ ರೆಡಿ ಮಾಡಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಇವಾಗ. ಸೊ ಮತ್ತು ಈ ಥರ ಮಕ್ಕಳ ವಿಚಾರದಲ್ಲಿ ತುಂಬ ಅನನುಕೂಲತೆ ಇರುತ್ತೆ. ಸ್ವಲ್ಪ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ನೋಡಿಕೊಂಡು ಸಮಾಧಾನಕರವಾಗಿ ಮನೆಯಲ್ಲಿ ನೀವು ಇಟ್ಕೊಳ್ಳೋಂಥದ್ದು ಒಳ್ಳೆಯದಂತ ಕೂಡ ತಿಳಿಸ್ತೀನಿ. ಅಂದರೆ ಈ ವಾರದಲ್ಲಿ ತುಂಬ ಒಂದು ಹೆಚ್ಚಿನ ಒಂದು ದೊಡ್ಡಕ್ಕಾಗಲಿ, ಒಂದು ರಿಲೇಷನ್ ಆಗಲಿ, ನಿಮಗಿನ ಹಿರಿಯರಾದಂಥವ್ರು ನಿಮಗೆ ಈ ವಾರದಲ್ಲಿ ಒಂದು ಹೆಚ್ಚಿನ ನಿಮಗೊಂದು ಅನುಕೂಲ ಮಾಡ್ತಾರೆ ಅಥವಾ ಹೆಲ್ಪ್ ಮಾಡ್ತಾರೆ ಅಂತ ಕೂಡ ತಿಳಿಸ್ಕೊಳ್ಬೋದು. ಅಂದರೆ ನವಮ ಸ್ಥಾನದಲ್ಲಿ ಬುಧ ಇರೋವಂಥದ್ದು ವಕ್ರನಾಗಿ, ಮತ್ತು ಕುಜಾನೂ ಅಲ್ಲೇ ಇರೋದು, ರವಿನೂ ಇರೋವಂಥದ್ದು, ಇಲ್ಲ ಒಂದು ಕಡೆ ತಂದೆಯ ಒಂದು ನಡವಳಿಕೆ ಅಥವಾ ತಂದೆಯಿಂದ ಬರುವಂಥ ಆಸ್ತಿ, ಪಿತ್ರರಾಜಿತ ಆಸ್ತಿ ಬರುವಂಥದ್ದು, ಇಲ್ಲ ಒಂದು ಕಡೆ ವಿಳಂಬ ಆಗುವಂಥದ್ದು, ಮತ್ತು ಸ್ವಲ್ಪ ಚಕಮಕಿ ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರೋಂಥದ್ದು. ಸ್ವಲ್ಪ ಯಾವುದೇ ಒಂದು ವಿಚಾರಗಳೇ ತಾಳ್ಮೆಯಿಂದ ಮುಂದುವರಿಯಿದೆ. ಯಾಕಂದರೆ ಮಕರ ರಾಶಿಗೆ ಅಷ್ಟು ಟೈಮ್ ಸರಿ ಇಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಲಗ್ನದಲ್ಲೇ ಲಗ್ನಾಧಿಪತಿ ಇರುವಂಥದ್ದು ಒಂದು 50% ಓಕೆ. ಯಾಕಂದರೆ ಲಗ್ನದಲ್ಲಿ ಲಗ್ನಾಧಿಪತಿನ ಅವನಾದ್ರಿಂದ ಸೊ ನಿಮಗೆ ತೊಂದರೆ ಅಂತೂ ಆಗಲ್ಲ. ಬಟ್ ಇಲ್ಲೊಂದು ಕಡೆ ವಿಳಂಬ ಅಂದರೆ ಶೀತಲ ಸಮರ, ಮಾತಾಡಲ್ಲ, ಜಗಳ ಆಡಲ್ಲ, ಏನೋ ಒಂದು ಸೈಲೆಂಟ್ ಆಗಿರ್ತಾರೆ, ಏನೋ ಒಳಗಡೆ ಮನಸ್ಸು ಬೇಜಾರು ಮಾಡ್ಕೊತಾ ಇರ್ತಾರೆ, ಏನು ಹೇಳೋದಿಲ್ಲ ಅವರು. ಸೊ ಆ ರೀತಿ ನಿಮಗೆ ತೊಂದರೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಗುರು ಲಗ್ನದಲ್ಲಿ ಬಂದಿದ್ದಾನೆ, ಮತ್ತೆ ಯಾರೋ ಒಬ್ಬರಿಗೆ ಹೆಲ್ಪ್ ಮಾಡೋವಂಥದ್ದು, ಮತ್ತೆ ಏನೋ ಮಾಡೋಕೆ ಹೋಗಿ ತಗಲಾಕೊಳ್ಳೋ ಸಾಧ್ಯತೆಗಳು ಇರುತ್ತೆ. ಮುಖ್ಯವಾಗಿ ಯಾರಿಗಾದರೂ ಶ್ಯೂರಿಟಿ ಹಾಕುವಂಥದ್ರಲ್ಲಿ ತುಂಬ ಒಂದು ಕೇರ್ಫುಲ್ ಆಗಿರಬೇಕು. ನೋಡಿ, ಮುಖ್ಯವಾಗಿ ಪರಿಹಾರ ಅಂತ ಹೇಳಿದ್ರೆ ಪ್ರತಿನಿತ್ಯ ಹನುಮಾನ್ ಚಾಲೀಸ ಹೇಳುವಂಥದ್ದು, ಜಯ ಹನುಮಾನ್ ಜ್ಞಾನ ಗುಣಸಾಗರ ಜಯ ಕಪಿಶತಿ ಹೇಳು ಪೂಜಾಗರ ರಾಮ ದೂತ ಅತಲಿತ ಬಲಧಾಮ ಅಂಜನಿ ಪುತ್ರ ಪವನಸುತ ನಮ್ಮ ಮಹಾವೀರ ವಿಕ್ರಮ ಭಜರಂಗಿ ಕುಮತ. ನೋಡಿ, ಇದು ಒಂದು 4 ಪೇಜ್ ಇದೆ, ಖಂಡಿತನೇ ಒಂದು ತಿಂಗಳು ಹೇಳ್ಕೊಂಬಂದ್ರೆ ಬಾಯಿಗೆ ಬರುತ್ತೆ. ಇದನ್ನು ಪ್ರತಿನಿತ್ಯ ಹೇಳಿ ಆಂಜನೇಯಿಗೆ ಸಿಂಧೂರ ಇಡಿ. ನೋಡಿ, ಮೈಸೂರು ಬ್ಯಾಂಕಾದರೆ ಹಳೆಯ ದೇವಸ್ಥಾನ ಇದೆ, ಅಲ್ಲಿಗೋಗಿ ಸಿಂಧೂರ ಪ್ಯಾಕೆಟ್ ಕೊಡಿ, ಒಂದು ಡಬ್ಬಿ ಕೊಟ್ಟರೆ ಅವರ ದೇವ್ರಿಗೆ ಹಚ್ಚಿರೋಂಥ ಸಿಂಧೂರ ನಿಮ್ಗೆ ಕೊಡ್ತಾರೆ, ಅದನ್ನು ಡಬ್ಬಿಗೆ ಹಾಕೊಂಬಂದು ಡೈಲಿ ಒಂದು ಚಿಟಿಕೆ ನೀವು ಡೈಲಿ ಇಟ್ಬಿಟ್ಟು ಮನೆಯಿಂದ ಹೊರಗಡೆ ಹೋಗಿ, ಹೋಗೋಕ್ಕಿಂತ ಮುಂಚೆ ಹನುಮಾನ್ ಚಾಲೀಸ ಪ್ರತಿನಿತ್ಯ ಕೇಳಿ, ಖಂಡಿತ ನೀವು ಇರೋಂಥ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ನೋಡಿ, ಮತ್ತೆ ನಿಮಗೆ ಅಕ್ಟೋಬರ್ ನಂತರ ಮಕರ ರಾಶಿಯವರಿಗೆ ರಾಜಯೋಗ ಅಂತ ಹೇಳ್ತೀನಿ. ಯಾಕಂದರೆ ದ್ವಿತೀಯ ಸ್ಥಾನದಲ್ಲಿ ಗುರು ಬರುವಂಥದ್ದು, ತುಂಬ ಅನುಕೂಲ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಆದ್ದರಿಂದ ಈಗ ಸದ್ಯಕ್ಕೆ ನಿಮಗೆ ರಾಹುಕೇತು ಶಾಂತಿ ಮಾಡೋದು ಮರಿಬಿಡಿ, ಮತ್ತು ಆಂಜನೇಯ ಪ್ರಾರ್ಥನೆ ಸಿಂಧೂರ ಹಣೆಗೆ ಇಡುವಂಥದ್ದು ಮರಿಬಿಡಿ.